ಸದರಗಾಪಟ್ಟಣದಲ್ಲಿ ಅವ್ಯವಸ್ಥೆ ಆಗರವಾಗಿರುವ ಮುಕ್ತಿಧಾಮ ಶವ ಸಂಸ್ಕಾರಕ್ಕಾಗಿ ಪರದಾಟ. ಜೀವನೆಂಬ ಜಾತ್ರೆ ಮುಗಿಸಿ ಚಿರನಿದ್ರೆಗೆ ಜಾರುವ ಪ್ರತಿಯೊಬ್ಬ ವ್ಯಕ್ತಿಯ ಅಂತಿಮ ಸಂಸ್ಕಾರ ನಡೆಸುವ ಮುಕ್ತಿಧಾಮ ಆ ಜೀವಿಗೆ ಚಿರಶಾಂತಿ ನೀಡುವ ಪವಿತ್ರ ತಾಣ ಅಂದ್ರೆ ಮುಕ್ತಿಧಾಮ. ಅವ್ಯವಸ್ಥೆ ಸದಲಗಾಪಟ್ಟಣದಲ್ಲಿ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಜನ ಪರದಾಡುವಂತೆ ಪುರಸಭೆ ಸ್ಥಾನಮಾನ ಹೊಂದಿರುವ ಸದಲಗಾಪಟ್ಟಣವು ಸುಮಾರು 35,000 ಜನಸಂಖ್ಯೆಯನ್ನು ಹೊಂದಿದ್ದ ಪಟ್ಟಣ ಸದಲಗಾಪಟ್ಟಣದ ಉತ್ತರದಲ್ಲಿ ಹರಿದಿರುವ ದೂಧ್ಗಂಗಾ ನದಿಯ ದಂಡಿಯಲ್ಲಿ ಸ್ಮಶಾನವಿದ್ದು ಅಲ್ಲಿಯ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ದೂಧ್ಗಂಗಾ ನದಿಯ ಪ್ರವಾಹದಲ್ಲಿ ಮುಕ್ತಿಧಾಮದ ಶೆಡ್ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಕಳೆದ 2 ವರ್ಷಗಳಿಂದ ಸಾರ್ವಜನಿಕರು ಮಳೆಗಾಲ ಬೇಸಿಗೆಯಲ್ಲಿ ಪಾರ್ಥಿವ ಶರೀರಗಳ ಅಂತ್ಯ ಸಂಸ್ಕಾರಕ್ಕೆ ಪರದಾಡುವಂತಾಗಿದೆ. ಅದೇ ರೀತಿ ಸದಲಗಾ ಪಟ್ಟಣದಲ್ಲಿ ಸುಮಾರು 3 ಕಿಲೋಮೀಟರ್ ಸುತ್ತಳತೆಯ ವಿಸ್ತೀರ್ಣವನ್ನು ಹೊಂದಿದ ಪಟ್ಟಣ ಬಡಾವಣೆ ಹಾಗೂ ತೋಟದ ಪಟ್ಟಿಯಲ್ಲಿ ವ್ಯಕ್ತಿ ಮೃತಪಟ್ಟಾಗ ಮುಕ್ತಿಧಾಮದವರೆಗೆ ಶವವನ್ನು ಸಾಗಿಸಲು ತೊಂದರೆ ಆಗ್ತದೆ. ಅದಕ್ಕೆ ಪುರಸಭೆಯಿಂದ ಶವವಾಹಿಕ ವಾಹನ ವ್ಯವಸ್ಥೆ ಕೂಡ ಕಲ್ಪಿಸಿಕೊಡಬೇಕಾಗಿ ಸಾರ್ವಜನಿಕರ ಬೇಡಿಕೆ ಹಾಗೂ ಏಕಬೇರಿ ಫೌಂಡೇಶನ್ ಅಧ್ಯಕ್ಷರು ಶ್ರೀ ರಾಜ್ಕುಮಾರ್ ಡಾಂಗೆ ಮತ್ತು ವಿಕಾಸ್ ಹೆಗ್ರೆ ಇವರು ಕೂಡ ಪುರಸಭೆಗೆ ಒತ್ತಾಯಿಸಿದ್ದಾರೆ. ICB ವಾರ್ತೆಗಾಗಿ ಸದಲಗಾದಿಂದ ಕೈಲಾಶ್ ಮಾಳಗೆ.